ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು, ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ, ಈ ಕಡೆ ನೀರು ಇಲ್ಲ, ಈ ಕಡೆ ಬರ ಪರಿಹಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ ಬಟ್ಟು ಕೇಂದ್ರದ ಹತ್ರ ತೋರಿಸುವಂಥ ಸ್ವಭಾವ ಇವ್ರದ್ದು, ತಮ್ಮ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ. ಇನ್ನೊಂದು ಕಡೆ ಇವ್ರ ಮಗ ಸರ್ಟಿಫಿಕೇಟ್ ಕೊಡುವಂಥ ಸ್ಥಿತಿಯೋಗಿ ಬಂದ್ಬಿಟ್ಟು, ಸರ್ಟಿಫಿಕೇಟ್ ಕೊಡೋ ಸ್ಟೇಜಿಗೆ ಬಂದಾರೆ ಇವರು. ಅವರು ಸರ್ಟಿಫಿಕೇಟು ಯಾರು ಏನು ಅಂತ ಸರ್ಟಿಫಿಕೇಟ್ ಕೊಡುವಂಥ ಮಟ್ಟಿಗೆ ಶ್ರೀ ಯತೀಂದ್ರ ಅವರು ಬಂದಿದ್ದಾರೆ. ಇದೊಂದು ಸಭ್ಯ ಭಾಷೆ, ಯಾಕಂದ್ರೆ ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಇವ್ರ ಸರ್ಕಾರ ಫೇಕ್ ಕೇಸ್ನಲ್ಲಿ ಸಿಲುಕಿಸಿತ್ತು. ಅದು ಫೇಕ್ ಅಂತನ್ನೋದು ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವ್ರಿಗೆ, ನಿಮ್ಮ ದೇಶದ ನ್ಯಾಯಾಂಗದಲ್ಲಿ ನಂಬಿಕೆ ಇಲ್ಲ, ಸಿದ್ದರಾಮಯ್ಯನವರು ಯತೀಂದ್ರ ಅವರೇ, ದೇಶದ ನ್ಯಾಯಾಂಗ ವ್ಯವಸ್ಥೆಗಳು ನಂಬಿಕೆ ಇದೇ ಇಲ್ಲ ನಿಮಗೆ. ಈ ನಮ್ಮ ದೇಶದ ನ್ಯಾಯಾಂಗ ಅವರನ್ನು ಸಂಪೂರ್ಣವಾಗಿ ಅವರನ್ನು ಖುಲಾಸೆ ಮಾಡಿದೆ. ಅದಾದ ನಂತರ ನೀವು ಈ ರೀತಿ ನೀವು ಸುಳ್ಳು ಕೇಸ್ ಹಾಕಿದವರು, ನೀವು ಫೇಕ್ ಎನ್ಕೌಂಟರ್ ಅಂಥೇಳಿ ಅವತ್ತು ಹೇಳಿದ್ದು ನೀವು, ಯಾಕಂದರೆ ಇಂಟೆಲಿಜೆನ್ಸ್ ಇನ್ಪುಟ್ಟು ಎಲ್ಲ ಆ ಸಂದರ್ಭದಲ್ಲಿ ಏನಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಇದು ಕೋರ್ಟ್ ತೀರ್ಮಾನ ಮಾಡಿದೆ. ಈ ಕೋರ್ಟ್ ತೀರ್ಮಾನ ಮಾಡಿದ ನಂತರ ಈ ರೀತಿ ಒಂದರ ಅತ್ಯಂತ ಬಾಲಿಶವಾದಂಥ ಹೇಳಿಕೆ ಕೊಡೋದೇನದಲ್ಲ, ಇದು ಅತ್ಯಂತ ಅವರ ಮುಖ್ಯಮಂತ್ರಿ ಮಗ ಒಂದ್ಸರ್ತಿ ಎಮ್ ಎಲ್ ಎ ಇದ್ದವರು, ಇವರ ಒಂದು ಸಂಸ್ಕೃತಿಯನ್ನು ತೋರಿಸ್ತದೆ. ಸರ್, ಈಗ ಮಂಡ್ಯದಲ್ಲಿ ಮೀಟಿಂಗ್ ಮಾಡ್ತಾರೆ, ನಿನ್ನೆ ವಿಜೇಂದ್ರ ಅವರು ಭೇಟಿ, ಅವ್ರನ್ನ ಮದುವೆ ಮಾಡುವಂಥ ಏನಾದರೂ ನಡೀತಾ ಇದೆ, ರಾಜ್ಯ ಅಧ್ಯಕ್ಷರು ನಿರ್ವಹಿಸ್ತಾ ಇದ್ದಾರೆ, ಅದು ಸರಿ ಆಗತ್ತೆ ಅಂತ ನಂಗೆ ನಂಬಿಕೆ. ಸರ್ ಸರ್ ಸರ್, ಈಗ ಕುಮಾರಸ್ವಾಮಿ ಅವರು ತಮ್ಮ ಅಲಯನ್ಸಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು, ಅವರು ಆಪರೇಷನ್ ಆಗಿದ್ದಕ್ಕೆ ಸಾಕಷ್ಟು ಲೇವಡಿ ಆಗ್ತಾ ಇದೆ. ಚುನಾವಣೆ ಸಮಯದಲ್ಲಿ ಬಂದಾಗ ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಆಗುತ್ತೆ, ಅಳು ಬರ್ತೈತೆ ಅಂತಂದು. ನೋಡ್ರಿ, ಯಾವುದೇ ವ್ಯಕ್ತಿಗೆ ಇಷ್ಟು ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು, ಅದು ಯಾವ ಮಟ್ಟದ್ದಾದರೂ ಸಹಿತ. ಯಾರಿಗೊಬ್ಬರಿಗೆ ಆರೋಗ್ಯ ಕೆಡ್ತದೆ, ಯಾರೋ ಒಬ್ಬರ ಮನೆಯೊಳಗೆ ತೀರಿ ಹೋಗ್ತಾರೆ, ಅದರಲ್ಲೂ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆಯಲ್ಲ, ಯಾರೇ ಇರಲಿ, ನಮ್ಮ ವಿರೋಧಿನೂ ಇರಲಿ, ನಾಳೆ ಯಾರೋ ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರ್ದೋ ಆಗಿ, ನಾ ಯಾರ್ದೋ ಯಾರಿಗೂ ಆಗ್ಬೇಕನ್ನ ಬಯಸ್ತಾ ಇಲ್ಲ, ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಚೆನ್ನೈ ಅಂತ ಹಾಸ್ಪಿಟಲ್ದೊಳಗೆ, ಈ ರೀತಿ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲ. ಇದು ನೋಡ್ರಿ, ಆ ರೀತಿ ಇಲ್ಲ. ಈಗ ಈ ಸಾಕಷ್ಟು ಬದಲಾವಣೆಗಳಾಗ್ಯಾವ ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್ದಲ್ಲಿ, ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ಯಾವ. ಮೊದಲು ಈ ಬೆನ್ನು ಹುರಿಗೆ ಆಪರೇಷನ್ ಮಾಡಿದ್ರೆ ತಿಂಗಳಾನಗಟ್ಟಲೆ ಮಲಗ್ತಾ ಇದ್ರು, ಈಗ ಎರಡನೇ ದಿವಸ ಡೇಡ್ಸಕ್ಕೆ ಶುರು ಮಾಡ್ತಾರೆ ಆಪರೇಷನ್. ಆದ ನೆಕ್ಸ್ಟ್ ಡೇ ಹಾಸ್ಪಿಟಲ್ದಲ್ಲಿ ವಾಕಿಂಗ್ ಮಾಡಿಸ್ತಾರೆ, ಥರ್ಡ್ ಡೇ ಎಬ್ಬಿಸಿ ಮನೆಗೆ ಕಳಿಸ್ತಾರೆ. ಯಾವ ಕಾಲದಲ್ಲಿದ್ದಾರೆ ಇವರು ಅಂದರೆ, ಅವ್ರೇನು ಸುಳ್ಳ ಮತ್ತು ಈಗ ಸ್ಟಂಟ್ ಹಾಕಿದ್ರೆ ಅವತ್ತಿನ ದಿವಸ ಮನೆಗೆ ಕಳಿಸ್ತಾರೆ. ಇವೆಲ್ಲ ಸಂಗತಿಗಳನ್ನು ಅವರು ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತು? ಹಾಸ್ಪಿಟಲ್ದವ್ರು ಸುಳ್ಳು ಹೇಳ್ತಾರೆ. ಈ ರೀತಿ ಕ್ಷುಲ್ಲಕತನ ಮಾಡೋದು ಅಥವಾ ಒಂದು ಮಾನವೀಯತೆಯನ್ನು ಮೀರಿ ವರ್ತಿಸೋದು ಯಾರದೇ ವಿಷಯದೊಳಗೆ ಇರ್ಬೋದು, ನಾವು ಮಾಡೋದು ಸರಿಯಲ್ಲ. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.